ओम बृहस्पते अतिय धर्यो अर्हा आद्युमद् विभाति क्रतु मज्जनेषु यद्दीद यच्छवसरद प्रजात तदस्मा सुद्रविणं देहि चित्रम् देवानांच ऋषीणांच गुरुं कांचन सन्निभं बुद्धिभूतं त्रिलोकेशं तं नमामि बृहस्पतिं सुराचार्याय विद्महे सुरश्रेष्ठाय धीमहि तन्नो गुरुः प्रचोदयात् श्रीगुरुभ्यो नमः हरिः ओम् आत्मीय प्रिय प्रेक्षक बंधुगळे ನಿಮ್ಮೆಲ್ಲರ ಜೀವನ ಸದಾಕಾಲ ಕ್ಷೇಮದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಗುರುಗೋಚಾರ ಫಲ ಸಿಂಹರಾಶಿಯವರಿಗೆ ಒಂದು ವರ್ಷದ ಕಾಲ ಗುರುವಿನಿಂದ ಗುರುಗೋಚಾರದಿಂದ ಯಾವ ರೀತಿಯಂಥ ಶುಭ ಫಲ ಇದೆ, ಯಾವ ರೀತಿಯಂಥ ಅಶುಭ ಫಲ ಇದೆ, ಅಶುಭ ಇದ್ದಾಗ ಪರಿಹಾರ ಏನು, ಇವೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಮೊದಲನೇದಾಗಿ ನಾವು ಸಿಂಹರಾಶಿ ಮತ್ತು ಸಿಂಹ ಲಗ್ನದ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ಮೇಷ, ವೃಷಭ, ಮಿಥುನ, ಕಟಕ ನಾಲ್ಕು ಆಗಿದೆ. ಈಗ ಸಿಂಹರಾಶಿ ಅಥವಾ ಸಿಂಹ ಲಗ್ನ, ಇದರದ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಅದಕ್ಕೂ ಮೊದಲು ನಾವೀ ಗುರುಗೋಚಾರ ಫಲ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಬೇಕು. ಗುರು ಗೋಚಾರ ಫಲ ಏನಾಗಾದರೆ ಗುರು ಗೋಚಾರ ಫಲ ಅಂತಂದರೆ, ಗುರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸ್ಥಾನ ಪಲ್ಲಟವಾಗ್ತಾ ಇದ್ದಾರೆ, ಇನ್ನೊಂದು ಮನೆ ಪ್ರವೇಶ ಮಾಡ್ತಾ ಇದ್ದಾರೆ. ಯಾವ ಮನೆ ಆಗಾದರೆ, ಗುರು ಈಗ ಪ್ರಸ್ತುತ ಎಲ್ಲಿದ್ದಾರೆ ಅಂದರೆ ಧನುರಾಶಿಯಲ್ಲಿದ್ದಾರೆ, ಧನಸ್ಸು ರಾಶಿಯಲ್ಲಿ ಗುರು ಇದ್ದಾರೆ. ಧನುಸ್ಸು ರಾಶಿಯಿಂದ ಯಾವ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮಕರ ರಾಶಿ ಪ್ರವೇಶ, ಓಕೆ ಫೈನ್. ಹಾಗಾದರೆ ಧನುಸ್ಸು ರಾಶಿ ಗುರುಗೇನಾಗುತ್ತೆ ಅಂದರೆ, ಇದು ಸ್ವಂತ ಮನೆ ಸ್ವಕ್ಷೇತ್ರ ಅಂತ ಕೂಡ ಕರೀತಾರೆ. ಮಕರ ರಾಶಿ ಬಂದು ನೀಚಸ್ಥಾನ. ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಉಚ್ಚಸ್ಥಾನ ಅಂದರೆ 100%, ನೀಚಸ್ಥಾನ ಅಂದರೆ 0%, ಸ್ವಂತ ಮನೆ ಅಂದರೆ 80%, ಏನೋ ಅದರ ಬಲ ಅಂತ ಹೇಳ್ತೀವಿ. ಹಾಗಾದರೆ ನಾವು ಗುರುವಿನ ದೃಷ್ಟಿಗಳನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಗುರುಗೆ ಯಾವ್ಯಾವ ಮನೆ ದೃಷ್ಟಿ ಇದೆ ಅಂದರೆ, ಗುರುಗ್ರಹಕ್ಕೆ ನಮಗಿರುವಂಥ ದೃಷ್ಟಿ, ಯಾವ ಮನೆ ಗುರು ಯಾವ ಮನೆಯಲ್ಲಿ ಇರ್ತಾರೋ ಆ ಮನೆಗಿಂತ ಯಾವ ಮನೆಯ ದೃಷ್ಟಿ ಹಾಕ್ತಾರೆ, ಯಾವ ಮನೆಯನ್ನು ನೋಡ್ತಾರೋ ಆ ಮನೆಯನ್ನು ಬಲ ಮಾಡ್ತಾರೆ. ಗುರು ನೋಡಿದರೆ ಕೋಟಿ ಪುಣ್ಯ. ಹಾಗಾದರೆ ಗುರು ದೃಷ್ಟಿ ಯಾವ್ಯಾವ ಜಾಗಕ್ಕಿರಂತಂದರೆ, 5ನೇ ಮನೆ, 7ನೇ ಮನೆ ಮತ್ತು 9ನೇ ಮನೆಗೆ ಗುರು ದೃಷ್ಟಿ ಇರುತ್ತೆ. ಹಾಗಾದರೆ ಗುರು ಏನೇನು ಫಲ ಕೊಡ್ತಾರೆ ಅಂತಂದರೆ, ಗುರುವಿನ ಕಾರಕ ಯಾವುದು, ಗುರು ಯಾವ ಕಾರಕ, ಸುಮಾರು 100+ ಕಾರಕ ಬಂದರೂ ಕೂಡ ಪ್ರಧಾನವಾದ ಕಾರಕ ಏನಪ್ಪ ಅಂದರೆ ಧನಕಾರಕ. ಧನ ಅಂದರೆ ನಮ್ಮಲ್ಲಿ ದುಡ್ಡು ಅಂತ ಕೂಡ ಹೇಳ್ತೀವಿ, ದುಡ್ಡು ಧನಕಾರಕ. ಇನ್ನೊಂದೇನಂದರೆ ಸಂತಾನಕಾರಕ ಅಂತ ಕೂಡ ಕರಿತೀವಿ, ಸಂತಾನಕಾರಕ. ಸಂತಾನ ಜೊತೆಗೆ ಪುತ್ರ ಅಂತಂದರೂ ತಪ್ಪಿಲ್ಲ, ಗಂಡು ಮಗು ಜನನ ಆಗಬೇಕಂದ್ರೂ ಕೂಡ ಪುತ್ರಕಾರಕ ತುಂಬ ಇಂಪಾರ್ಟೆಂಟ್. ಹಾಗಾದರೆ ಸುಮಾರು ಜನ ಹೇಳ್ತಾರೆ, ಈಗ ಪ್ರಸ್ತುತ ಮಕರ ರಾಶಿಯಲ್ಲೇ ಶನಿ ಇದ್ದಾರೆ, ಶನಿಗೆ ಅದು ಸ್ವಂತ ಮನೆ ಅಂದರೆ 80% ಬಲ ಇರ್ತಾರೆ. ಗುರುಗಳೇ, ಸುಮಾರು ಜನ ಹೇಳ್ತಾರೆ ಗುರು ಮಕರ ರಾಶಿಗೆ ಬಂದರೆ ಅಲ್ಲಿ ಶನಿ ಇರೋದ್ರಿಂದ, ಶನಿ ಸ್ವಕ್ಷೇತ್ರವಾದ್ದರಿಂದ ಗುರುಗೆ ನೀಚ ಭಂಗ ಆಗುತ್ತೆ, ರಾಜಯೋಗ ಬರುತ್ತೆ ಅಂತ ಹೇಳ್ತಾರೆ. ಅದು ತುಂಬ ತಪ್ಪಾಗುತ್ತೆ. ಯಾಕೆ ಅಂತ ನಾನು ನಿಮಗೆ ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತೀನಿ ನೋಡಿ. ನೀಚ ಭಂಗ ಯಾಕೆ ಆಗಲ್ಲ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಾನು ನಿಮ್ಮನ್ನು ಸಂತೋಷ ಪಡಿಸೋಕ್ಕೋ, ನಿಮಗೇನೋ ಆಸೆ ಹುಟ್ಟಿಸೋಕ್ಕೋ, ನಿಮ್ಮನ್ನು ತೃಪ್ತಿ ಪಡಿಸೋದಕ್ಕೋ ನಾನು ಬೇಕಾದರೆ ಹೌದು ಗುರು ನೀಚ ಭಂಗ ಆಗಿದೆ ಎಲ್ಲರೂ ಖುಷಿಯಿಂದ ಇರಿ ಅಂತ ನಾನು ನಿಮ್ಗೆ ಹೇಳ್ಬೋದು. ಆದರೆ ನೀಚ ಭಂಗ ಆದರೆ ಉತ್ತಮ ಫಲ ಇರುತ್ತೆ, ನೀಚ ಭಂಗ ಆಗಿಲ್ಲ ಅಂದರೆ ಫಲ ಇರೋದಿಲ್ಲ. ಆಮೇಲೆ ಗುರು ಬಂದು ಅತ್ಯಂತ ಶುಭಗ್ರಹ ಅದು ನೀವು ತಿಳ್ಕೊಬೇಕು, ಅತ್ಯಂತ ಶುಭಗ್ರಹ. ಸರಿ, ಅತ್ಯಂತ ಶುಭಗ್ರಹ ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ, ಯಾರಿಗೂ ಯಾವತ್ತೂ ಕೆಟ್ಟದ್ದು ಮಾಡೋದಿಲ್ಲ. ಆದರೆ ನೀಚ ಸ್ಥಾನ ಅಂತಂದರೆ ಪರಮ ನೀಚ ಸ್ಥಾನಕ್ಕೆ ಹೋದಾಗ,
ಅದನ್ನೇನಂತೀವಿ, ಒಂದು ಎರಡು ನವಾಂಶ ನೀಚ ಸ್ಥಾನಕ್ಕೆ ಹೋಗುತ್ತೆ. ಈಗ ಪ್ರಸ್ತುತ ಗುರು ನೋಡಿ, ಈ ಮನೆ ಧನುರಾಶಿ, ಈ ಮನೆಯಿಂದ ಈ ಮನೆಗೆ ಪ್ರವೇಶವಾಗ್ತಿದ್ದಾರೆ, ಅಂದರೆ ಗುರು ಇಲ್ಲಿಗೆ ಬರ್ತಾ ಇದ್ದಾರೆ. ಗುರು ಇಲ್ಲಿಗೆ ಬಂದಾಗ ಒಂದು ಎರಡು ಮೂರು ನಾಲ್ಕು ಐದು ಈ ಮನೆಗೆ ತಮ್ಮ ದೃಷ್ಟಿಯನ್ನು ಬೀರ್ತಾರೆ. ಆರು ಏಳು ಈ ಮನೆಗೆ ತಮ್ಮ ದೃಷ್ಟಿಯನ್ನು ಬೀಳ್ತಾರೆ. ಎಂಟು ಒಂಬತ್ತು ಈ ಮನೆಗೆ ತಮ್ಮ ದೃಷ್ಟಿಯನ್ನು ಬೀರ್ತಾರೆ. ಅಂದರೆ ಗುರು ಈ ಮೂರು ಮನೆಗೆ ದೃಷ್ಟಿ ಬೀಳುತ್ತೆ. ಈ ಮನೆ ಯಾವುದು? ವೃಷಭ. ಈ ಮನೆ ವೃಷಭ. ಈ ಮನೆ ಕಟಕ. ಈ ಮನೆ ಕನ್ಯಾ. ಈ ಮೂರು ಮನೆ ಮೇಲೂ ತಮ್ಮ ದೃಷ್ಟಿಯನ್ನು ಬೀರ್ತಾರೆ. ಯಾರು? ಗುರು. ಸಾಧಾರಣವಾಗಿ ಈ ನೀಚ ಭಂಗ ಆಗಬೇಕಂತಂದರೆ ಪ್ರಸ್ತುತ ಕುಜ ಈ ಜಾಗದಲ್ಲಿದ್ದಾರೆ, ಈ ಮನೆಯಲ್ಲಿ ಮೀನ ರಾಶಿಯಲ್ಲಿ ಕುಜ ಇದ್ದಾರೆ. ಮೀನದಿಂದ ಮೇಷಕ್ಕೆ ಹೋಗಿ ವೃಷಭಕ್ಕೆ ಬಂದು ಮಿಥುನಕ್ಕೆ ಬಂದು ಕರ್ಕಾಟಕಕ್ಕೆ ಕುಜ ಬಂದಾಗ ಗುರು ಇಲ್ಲಿ ನೀಚ, ಏಳನೇ ಮನೆ ಕರ್ಕಾಟಕದಲ್ಲಿ ಕುಜ ನೀಚ. ಕುಜ ನೀಚ ಆದಾಗ, ಗುರು ನೀಚ ಆದಾಗ ಪರಸ್ಪರ ನೋಡಿದಾಗ ನೀಚ ಭಂಗ ರಾಜಯೋಗ ಆಗುತ್ತೆ. ಇಲ್ಲಿ 45 ಡೇಸು ಕುಜ ಇರ್ತಾರೆ. ಈ 45 ದಿನ ಮಾತ್ರ ನೀಚ ಭಂಗ ರಾಜಯೋಗ ಆಗುತ್ತೆ. ನೀಚ ಭಂಗ ಯೋಗ ಅಂತ ಹೇಳ್ಬೋದು, ನಾನು ರಾಜಯೋಗ ಅಂತ ಕೂಡ ಹೇಳಲಿಕ್ಕಾಗಲ್ಲ, ಅದು ತಪ್ಪಾಗುತ್ತೆ. ಸುಮಾರು ಜನ ಹೇಳ್ತಾರೆ, ಗುರುಗಳೇ ನೀಚ ಭಂಗ ರಾಜಯೋಗ ಆಗುತ್ತೆ, ನೀವು ಕೆಟ್ಟ ಫಲ ಹೇಳ್ತಾ ಇದ್ದೀರಾ. ನಾನು ಯಾವತ್ತೂ ಯಾರಿಗೂ ಕೆಟ್ಟ ಫಲನೂ ಹೇಳಲ್ಲ, ಒಳ್ಳೆಯ ಫಲನೂ ಇಲ್ಲ. ಏನಿದೆಯೋ ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಸುಮಾರು ಜನ ಅದನ್ನು ಪಾಸಿಟಿವಾಗಿ ರಿಸೀವ್ ಮಾಡ್ಕೊತಾರೆ, ನೆಗೆಟಿವ್ ರಿಸೀವ್ ಮಾಡ್ಕೊತಾರೆ. ಯಾರು ಏನೇ ರಿಸೀವ್ ಮಾಡಿಕೊಂಡ್ರು ನನ್ನ ಚಿಂತೆ ಇಲ್ಲ, ಯಾಕಂದರೆ ನನ್ನ ಕರ್ತವ್ಯ ಏನಪ್ಪ ಅಂದರೆ ಈ ಫಲಗಳನ್ನೆಲ್ಲ ನಿಮಗೆ ತಲುಪಿಸೋದೇ ನನ್ನ ಕರ್ತವ್ಯ. ಸರಿ, ಇಲ್ಲಿ ಏನಾಗುತ್ತೆ ಅಂತಂದರೆ, ನವಂಬರ್ 20 ಮತ್ತು ಡಿಸೆಂಬರ್, ಜಾನ್ವರಿ, ಇನ್ನೊಂದು ತಿಂಗಳು ಎಕ್ಸ್ಟ್ರಾ ಇಟ್ಕೊಳ್ಳೋಣ ಫೆಬ್ರವರಿ, ಈ ಮೂರು ತಿಂಗಳು, 25 ನವಂಬರ್ ಅಂದರೆ ನಾ ದಿನ ಬಿಟ್ಬಿಡಿ, ಈ ಮೂರು ತಿಂಗಳು ಒಂದು ಎರಡು ನವಾಂಶ ಮುಗಿಸ್ಕೊಂಡು ಗುರು ಬಂದು ಒಂದು ಹಂತಕ್ಕೆ ಪರಮ ನೀಚದಿಂದ ನೀಚಕ್ಕೆ ಬರೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಈ ಮೂರು ತಿಂಗಳು ಶುಭ ಕಾರ್ಯಗಳಿಗೆ ಭಾಳ ಅನುಕೂಲ ಇಲ್ಲ, ಸ್ವಲ್ಪ ತೊಂದರೆಗಳು ಬರುತ್ತೆ. ಆಫ್ಟರ್ ಫೆಬ್ರವರಿ ನೀಚಿಗೆ ಬರ್ತಾರೆ. ಗುರು ನೀಚಿಗೆ ಬಂದರೆ ಕೆಟ್ಟ ಫಲ ಕೊಡಲ್ಲ, ಹಾಗಂತ ಶುಭ ಫಲ ಕೊಡಲ್ಲ. ಪರಮ ನೀಚನಾಗಿದ್ದಾಗ ಬಲ ಕಡಿಮೆ ಇರುತ್ತೆ. ಇದು ಕಾರಕತ್ವಗಳು ಯಾವುದದು? ಧನಕಾರಕ ಮತ್ತು ಸಂತಾನಕಾರಕ. ಹಾಗಾದರೆ ಈ ರಾಶಿ ಯಾವ ರಾಶಿ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ? ಸಿಂಹ ರಾಶಿ ಅಥವಾ ಸಿಂಹ ಲಗ್ನದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗೇನಾಗುತ್ತೆ, ಗುರು ಯಾವ ಮನೆಗೆ ದೃಷ್ಟಿ ಹಾಕ್ತಾರೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ಗುರು ಸಿಂಹರಾಶಿಗೆ ದೃಷ್ಟಿ ಹಾಕೋದಿಲ್ಲ. ರಾಶಿಯಿಂದ ತೊಗೊಂಡಾಗ ನೋಡಿ, 1, 2, 3, 4, 5, 6 ಇಲ್ಲಿಂದ ತೊಗೊಂಡಾಗ 8, ಇದನ್ನು ಷಷ್ಠಾಷ್ಟಕ ಅಂತ ಕೂಡ ಹೇಳ್ತೀವಿ. ಷಷ್ಠಾಷ್ಟಕ ಅಂತಂದರೆ ಗುರು 8ನೇ ಮನೆ ವೀಕ್ಷಣೆ, 8ನೇ ಮನೆಯಿಂದ 6ನೇ ಮನೆ ವೀಕ್ಷಣೆ ಷಷ್ಠಾಷ್ಟಕ. ಆದರೆ ಷಷ್ಠಾಷ್ಟಕ ನೆಗೆಟಿವ್ ಫಲ ಇಲ್ಲಿ ಹೇಳಲಿಕ್ಕಾಗಲ್ಲ, ಕಾರಣ ಇಲ್ಲಿ ಸೂರ್ಯ ಇಲ್ಲ, ಸೂರ್ಯ ಬಂದಾಗ ಷಷ್ಠಾಷ್ಟಕ ಆಗ್ಬೋದು. ಹಾಗಾದರೆ ಒಂದು ಹಂತಕ್ಕೆ ನೋಡೋದಾದರೆ ಗುರುವಿನಿಂದ ರಾಶಿಯಿಂದ ನಾವು ಹೆಂಗೆ ತೊಗೊಳ್ಳೋದು ಅಂತಂದರೆ, ರಾಶಿಯಿಂದ 6ನೇ ಮನೆಯಲ್ಲಿ ಗುರು ಇರೋದ್ರಿಂದ ಇದನ್ನು ಋಣರೋಗ ಶತ್ರುಸ್ಥಾನ ಅಂತ ಹೇಳ್ತೀವಿ. ಋಣ ರೋಗ ಶತ್ರುಸ್ಥಾನ. ಇಲ್ಲೇನಾಯಿತು, ರಾಶಿಯಾಧಿಪತಿ ಮತ್ತು ಲಗ್ನಾಧಿಪತಿ ಸೂರ್ಯ ಒಂದು ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾ ಇರ್ತಾರೆ. ಚೇಂಜ್ ಆಗ್ತಾ 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 ಯಾವ ಮನೆಗೆ ಚೆನ್ನಾಗಿರ್ತಾರೆ, ಉದಾಹರಣೆಗೆ ಧನುಸ್ಸು ಮೀನದಲ್ಲಿ ಚೆನ್ನಾಗಿರ್ತಾರೆ, ಮೇಷ ವೃಶ್ಚಿಕದಲ್ಲಿ ಚೆನ್ನಾಗಿರ್ತಾರೆ, ಕಟಕ ಸಿಂಹದಲ್ಲಿ ಚೆನ್ನಾಗಿರ್ತಾರೆ, ಚೆನ್ನಾಗಿರುವಂಥ ಜಾಗಕ್ಕೆ ಬಂದಾಗ ಸೂರ್ಯನು ಸ್ವಲ್ಪ ಬಲ ಕೊಡ್ತಾರೆ. ಗುರು ಸೂರ್ಯ ಇಬ್ಬರು ಉತ್ತಮವಾದಂಥ ಫಲ ಕೊಡ್ತಾರೆ. ಹಾಗಾದರೆ ಸಿಂಹರಾಶಿಯವರು ಯಾವ ರೀತಿ ಅಂಥ ಫಲ ಅಂತ ನೋಡೋದಾದರೆ, ಸ್ವಲ್ಪ ಸಾಲ ಬಾಧೆಗಳು ಜಾಸ್ತಿ ಆಗುತ್ತೆ, ಒಂಚೂರು ರೋಗ ಜಾಸ್ತಿ ವೃದ್ಧಿ ಆಗುತ್ತೆ. ಶತ್ರುಗಳು ಅಂದರೆ ಇನ್ವಿಸಿಬಲ್ ಎನಿಮೀಸ್ ಅಂತ ಹೇಳ್ತೀವಿ, ಅಂದರೆ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಶತ್ರುಗಳು, ಅಂದರೆ ನಮ್ಮ ಜೊತೆಗೆ ಇರ್ತಾರೆ ಅವ್ರು ಶತ್ರುಗಳಾಗಿರ್ತಾರೆ, ನಮ್ಗೆ ಗೊತ್ತಾಗಲ್ಲ. ಮುಂದ್ಗಡೆ ಚೆನ್ನಾಗಿ ಮಾತಾಡ್ತಿದ್ರೆ ಬೆನ್ನಿಂದಗಡೆ ಚೂರಿ ಆಗ್ತಾರೆ, ನಮಗೆ ಗೊತ್ತಾಗೋದಿಲ್ಲ. ಈ ಥರದ್ದೆಲ್ಲ ಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತಾರೆ, ಅದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಕೊಳ್ಬೇಕು. ಇನ್ನೇನಪ್ಪ ಅಂತಂದರೆ, ಈ ಗುರು ದೃಷ್ಟಿಯ ಜೊತೆಗೆ ರಾಶಿಯಾಧಿಪತಿ ಫಲದಿಂದ ಏನೇನು ಉತ್ತಮವಾದ ಫಲ ಆಗುತ್ತೆ, ಏನೇನು ಅಧಮ ಫಲ ಅಂತ ಹೇಳೋದಾದರೆ, ಸ್ವಲ್ಪ ದುಡ್ಡು ನಿಲ್ಲಲ್ಲ. ನದಿಯಲ್ಲಿ ನೀರು ಹೇಗೆ ಹರ್ಕೊಂಡು ಹೋಗ್ತಾರತ್ತೋ ಹಾಗೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ನೀವು ಡ್ಯಾಮ್ ಕಟ್ಟಿ ನಿಲ್ಲಿಸ್ಬೇಕು, ನಿಲ್ಲಿಸಿದಾಗ ಮಾತ್ರ ದುಡ್ಡಿಲ್ಲತ್ತೆ. ಅವಾಗ ನೀವೇನು ಮಾಡಬೇಕು ಸಿಂಹರಾಶಿಯವರು? ಪ್ರತಿದಿನ ಗುರುವಿನ ಅಷ್ಟೋತ್ತರವನ್ನು ಓದ್ತಾ ಇರಬೇಕು, ಒಂದು ವರ್ಷ ಸತತವಾಗಿ ನೀವು ಗುರುವಿನ ಒಂದು ಅಷ್ಟೋತ್ತರವನ್ನು ಓದ್ತಾ ಇದ್ದರೆ ಖಂಡಿತವಾಗಲೂ ಶುಭ ಫಲ. ಇದು ಒಂದು.
ಎರಡನೇದು ರಾಶಿಯಾಧಿಪತಿ ಸೂರ್ಯ ಗುರುಗೆ ಮಿತ್ರನಾದ್ದರಿಂದ ಯಾವಾಗ ಯಾವಾಗ ಸೂರ್ಯ ಚೆನ್ನಾಗಿರ್ತಾನೋ ಆವಾಗ ಒಂದು ಸ್ವಲ್ಪ ಒಂಚೂರು ಅಂತಂದರೆ ಒಂದು 35% ಅಥವಾ 40%ವರೆಗೂ ಒಂದು ಸ್ವಲ್ಪ ಬಲವನ್ನು ಪಡ್ಕೊಳ್ತಾರೆ. ಹಾಗಾಗಿ ಆ ಬಲ 100% ಆಗಬೇಕಂದ್ರೆ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಬೇಕು. ನಾನು ಜಾಸ್ತಿ ದಿನ 1 ಗಂಟೆ ಪೂಜೆ ಕೂತ್ಕೊಳ್ಳಿ 2 ಗಂಟೆ ಪೂಜೆ ಕೂತ್ಕೊಳ್ಳಿ ಅಂತ ಹೇಳಿಲ್ಲ. ನಿಮ್ಮ ಕರ್ತವ್ಯನೇ ನಿಮ್ಮ ಕೆಲಸ, ನಿಮ್ಮ ಕೆಲಸನೇ ನಿಮ್ಗೆ ದೇವರು. ಹಾಗಾಗಿ ನಿಮ್ಮ ಕೆಲಸನ ನೀವು ವೇಸ್ಟ್ ಮಾಡ್ಕೊಂಬಿಡಿ, ಟೈಮು ವೇಸ್ಟ್ ಮಾಡ್ಕೊಂಬಿಡಿ. 10 ನಿಮಿಷ ಕೂಡ ಆಗಲ್ಲ, ಅಷ್ಟೋತ್ತರ ಓದೋಕ್ಕೆ 2 ನಿಮಿಷ, ಆದಿತ್ಯ ಹೃದಯ 8 ರಿಂದ 10 ನಿಮಿಷ, ಒಟ್ಟು 12 ನಿಮಿಷ ಪ್ರತಿದಿನ ನೀವು ಗುರು ಅಷ್ಟೋತ್ತರ ಆದಿತ್ಯ ಹೃದಯ ಪಾರಾಯಣ ಮಾಡ್ತಾ ಬಂದರೆ ನಿಮಗೆ ಬರುವಂಥ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ. ನಾನು ಹೇಳಿದ್ನಲ್ಲ, ನದಿಯಲ್ಲಿ ನೀರು ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ದುಡ್ಡು ಚೆಲ್ಲೋಗುತ್ತೆ. ಅದಕ್ಕೊಂದು ಡ್ಯಾಮ್ ಕಟ್ಟಬೇಕು ಅಂತಂದರೆ ನಾವು ಅಷ್ಟೋತ್ತರವನ್ನು, ಗುರು ಅಷ್ಟೋತ್ತರವನ್ನು ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಬೇಕು. ಅದರ ಜೊತೆಗೆ ಏನಪ್ಪ ಅಂತಂದರೆ ಸಿಂಹರಾಶಿಯವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಅದು 5ನೇ ಮನೆ ಮತ್ತು 8ನೇ ಮನೆ ಅದೃಷ್ಟಾಧಿಪತಿ ಗುರು ಬಂದು ನೀಚನಾಗ್ತಾನೆ. ನೀಚನಾದರೂ ಕೂಡ ಅದೃಷ್ಟ ಕಮ್ಮಿ ಆಗಲ್ಲ, ಪೂರ್ವ ಪುಣ್ಯಸ್ಥಾನ ಬಲ ಕಮ್ಮಿ ಆಗಲ್ಲ. ಇನ್ನು ಲಾಭಾಧಿಪತಿ ಧನಾಧಿಪತಿ ಎರಡಕ್ಕೂ ಕೂಡ ಅಧಿಪತಿಯಾಗಿರ್ತಕ್ಕಂಥ ಬುಧನೂ ಅಷ್ಟೇ, ಯಾವಾಗ ಯಾವಾಗ ಚೆನ್ನಾಗಿರ್ತಾರೋ ಆವಾಗ ಸಿಂಹರಾಶಿಯವರಿಗೆ ಉತ್ತಮವಾದಂಥ ಫಲ ಇರುತ್ತೆ. ಸಾಧ್ಯವಾದರೆ ಪ್ರತಿ ತಿಂಗಳಿಗೆ ಒಮ್ಮೆ ಗುರು ದಕ್ಷಿಣಾಮೂರ್ತಿಯನ್ನು ದರ್ಶನ ಮಾಡಿ, ಅಥವಾ ಸಾಯಿಬಾಬಾ, ದತ್ತಾತ್ರೇಯ ಯಾವುದಾದ್ರೂ ಗುರುಗಳನ್ನು ದರ್ಶನ ಮಾಡಿ ಕಡಲೆಕಾಳನ್ನು ಮನೆಯಲ್ಲಿ ಒಗ್ಗರಣೆ, ಈರುಳ್ಳಿ ಇಲ್ಲದೆ ಒಗ್ಗರಣೆ ಹಾಕ್ಕೊಂಡು ಅದನ್ನು ತೊಗೊಂಡೋಗಿ ನೈವೇದ್ಯ ಮಾಡಿಸಿ ಒಂದು 10 ಜನಕ್ಕೆ ನೀವೇ ದಾನ ಮಾಡಿ. ಹಾಗೆ ಮಾಡೋದ್ರಿಂದ ಗುರು ಮತ್ತಷ್ಟು ಬಲವನ್ನು ಹೊಂದಿ ನಿಮಗೆ ಶುಭ ಫಲವನ್ನು ಕೊಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಉದ್ಯೋಗ, ವಿವಾಹ, ಇನ್ನಿತರ ವಿಚಾರಗಳು, ಆಮೇಲೆ ಡಿಸಿಷನ್ಸ್ ತೊಗೊಳ್ಳೋಂಥ ವಿಚಾರಗಳಿಗೆಲ್ಲ ಕೂಡ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಸಂಪೂರ್ಣ ಜನ್ಮ ಜಾತಕ, ಇದು ಗೋಚಾರ, ಇದು ಗುರು ಗೋಚಾರ ಫಲ, ನಾನು ಇಲ್ಲಿ ಬರ್ದಿದ್ದೀನಿ ನೋಡಿ, ಇದು ಗುರು ಗೋಚಾರ ಫಲ. ಆದರೆ ನೀವು ಜನ್ಮ ಜಾತಕದಲ್ಲೇನೋ ಗುರು ತುಂಬ ಚೆನ್ನಾಗಿದ್ದು, ಗ್ರಹಸ್ಥಿತಿಗಳೆಲ್ಲ ಚೆನ್ನಾಗಿದ್ದು ಗುರು ದಶೆ ನಡೀತಾ ಇದ್ದರೆ ಅಥವಾ ಗುರು ಭುಕ್ತಿ ನಡೀತಾ ಇದ್ದರೆ ಈ ಫಲಗಳೆಲ್ಲ ನಿಮಗೆ ಉಲ್ಟಾ ಆಗುತ್ತೆ, ಕೆಟ್ಟದ್ದು ಒಳ್ಳೇದಾಗುತ್ತೆ, ಒಳ್ಳೇದು ಕೆಟ್ಟದೂ ಆಗುತ್ತೆ. ಅದು ನಾವು ನೋಡಿಕೊಂಡು ಡಿಸೈಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಆತ್ರ ಪಡಲಿಕ್ಕೆ ಹೋಗ್ಬೇಡಿ. ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಅವ ಫಲವನ್ನು ಪಡ್ಕೊಂಡು ಯಾವುದಾದ್ರೂ ಸಣ್ಣ ಪುಟ್ಟ ಶಾಂತಿಗಳಿದ್ರೆ ಅದನ್ನು ಸರಳ ಪ್ರಮಾಣದಲ್ಲಿ ನೀವು ಮಾಡಿಕೊಂಡ್ರೆ ಇನ್ನೂ ಉತ್ತಮವಾದ ಶುಭ ಫಲ ನಿಮಗೆ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಿಂಹರಾಶಿಯ ಗುರು ಗೋಚಾರ ಫಲ 2021ನೇ ಇಸ್ವಿಯದ್ದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತೊಮ್ಮೆ ನಿಮ್ಮ ಜೀವನ ಸದಾ ಸಂತುಷ್ಟದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.